ಹಲೋ ಎಲ್ಲರೂ ನಮಸ್ಕಾರ, ಮತ್ತೊಂದು ಲಾಗ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ಮನೆಯಲ್ಲಿ ನಮ್ಮ ಡಾಗ್ಗಳಿಗೆ ಒಂದು ಹೆಲ್ದಿ ಆಗಿರುವಂಥ ಫುಡ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂಥೇಳಿ ತುಂಬ ಟೈಮಿಂದ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಈ ಕ್ವಶನ್ನ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಡಾಗ್ಗಳಿಗೆ ಯಾವ ರೀತಿ ಈವ್ನಿಂಗ್ ಟೈಮಲ್ಲಿ ಒಂದು ಬೆಸ್ಟ್ ಫುಡ್ನ ಕೊಡ್ತೀನಿ, ಸೊ ಇದರಲ್ಲಿ ಪ್ರೋಟೀನು ಹಾಗೆ ವಿಟಮಿನ್ಸು ಎಲ್ಲ ಸಿಗುವಂಥ ರೀತಿ ಯಾವ ರೀತಿ ಮಾಡಬೇಕು ಅಂಥೇಳಿ ನಾನು ನೀವು ಇವತ್ತು ನಿಮಗೆ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಏನು ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ರಾ? ಓಕೆನಾ, ನಾನು ಈ ರೀತಿ ಕಾಲೆಲ್ಲ ಜಾಸ್ತಿ ಬರೀ ಕಾಲೇ ಕೊಡ್ತಾರೆ, ಕೆಲವೊಬ್ಬರು ತಲೆ ಕಾಲು ಈ ರೀತಿ ಕೊಡ್ತಾರೆ, ಆ ರೀತಿ ನಾನು ಕೊಡೋಲ್ಲ. ಸೊ ನೋಡ್ಬೋದು ಚೆನ್ನಾಗಿರುವಂಥ ಚಿಕನ್ನೇ ನಾನು ಕೊಡೋದು. ಸೊ ಪ್ರೆಸೆಂಟು 110 ರೂಪಾಯಿ ಇದೆ ಅರ್ಧ ಕೆಜಿಗೆ. ಓಕೆ, ಸೊ ಕೋಡಿ ಕಟ್ ಮಾಡೋವಾಗಲೇ ಎರಡು ಲೆಗ್ ಏನಿರುತ್ತೆ ಅದರದ್ದು ಕೇಳಿದೆ, ಹಾಕ್ಬಿಟ್ಟಿದ್ದಾರೆ. ಇದನ್ನು ದೊಡ್ಡ ನಾಯಿಗಳೇನಿದೆ ಅವ್ರು ಕೊಟ್ಬಿಡ್ತೀನಿ. ಇನ್ನು ಮರಿ ನೀವು ಆಲ್ಮೋಸ್ಟು ಮರಿಗಳೇ ಜಾಸ್ತಿ ಇರೋದು ನಮ್ಮಲ್ಲಿ, ಬೀಗಲು ಪಗ್ಗು. ಸೊ ಅವಕ್ಕೆಲ್ಲ ಬೋನ್ ಇತ್ತು ಅಂತ ಹೇಳಿದ್ರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಈ ರೀತಿ ಏನು ಬೋನ್ಲೆಸ್ ಪೀಸ್ಗಳಿರುತ್ತೆ, ಸೊ ಆ ರೀತಿ ಬೋನ್ಲೆಸ್ ಪೀಸ್ಗಳನ್ನ ಮಾತ್ರ ಸೊ ನೋಡ್ಬಿಟ್ಟು ಕೊಡ್ತೀನಿ. ಬೋನ್ನೆಲ್ಲ ಸೊ ದೊಡ್ಡದಾಗಿ ಏನಿದೆ ಅವಕ್ಕೆ ಹಾಕಿಬಿಟ್ಬಿಡ್ತೀನಿ, ನೋಡ್ಬೋದು. ಓಕೆ, ಇದನ್ನು ಈಗ ಕ್ಲೀನ್ ಮಾಡ್ಕೊಂಡು, ಸೊ ಇದಕ್ಕೆ ಬೇರೆ ಏನು ಆ್ಯಡ್ ಮಾಡ್ತೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಕ್ಲೀನ್ ಮಾಡ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಈಗ ವೆಜಿಟೇಬಲ್ ಕ್ಯಾರೆಟ್ ಹಾಗೆ ಬೀನ್ಸ್ನ ಕೂಡ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನೀಟಾಗಿ ಕಟ್ ಮಾಡಿ ಸೊ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಬೇಯಿಸ್ಬೇಕು. ಸೊ ಓಕೆ, ನಾನು ನಿಮಗೆ ಇದನ್ನು ಕಟ್ ಮಾಡ್ಕೊಂಡು ಸೊ ನೆಕ್ಸ್ಟು ಏನು ಮಾಡಬೇಕಂಥೇಳಿ ತಿಳಿಸ್ತೀನಿ. ಓಕೆ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವೆಜಿಟೇಬಲ್ಗಳನ್ನ, ನೋಡ್ಬೋದು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇನು ಇದೇ ಸೈಜ್ ಬೇಕು ಅಂತೇನಿಲ್ಲ, ಸೊ ಲಾಸ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳುವಾಗ ಸರಿಯಾಗುತ್ತೆ. ಓಕೆ, ಇದ್ರ ಜೊತೆಗೆ ನೀವು ಪಂಪ್ಕಿನ್ ಏನು ಹೇಳ್ತಾರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಬೇರೆ ವೆಜಿಟೇಬಲು ಬೀಟ್ರೂಟ್ ಎಲ್ಲ ಇತ್ತು ಅಂದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಸೊ ನಾನು ಪ್ರೆಸೆಂಟು ಏನು ಮನೇಲಿ ತೊಗೊಬಂದಿದ್ದರೆ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಕ್ಯಾರೆಟು ಹಾಗೆ ಬೀನ್ಸ್ ಇದೆ ಅದನ್ನು ಹಾಕ್ತಾ ಇದ್ದೀನಿ. ರೆಗ್ಯುಲರಾಗಿ ಇದನ್ನೇ ಹಾಕೋದು, ಇನ್ನು ಪಂಪ್ಕಿನ್ನು ಯಾವಾಗಲೂ ಒಂದೊಂದ್ಸಲ ಹಾಕ್ತಾ ಇರ್ತೀನಿ ಅಷ್ಟೇ. ಇದನ್ನು ಈಗ ಚಿಕನ್ ಜೊತೆ ಹಾಕಿ. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ ವಾಟರ್ನ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ನೀಟಾಗಿ ಅದು ಬಾಯ್ಲ್ ಆಗಬೇಕು, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದಕ್ಕೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೊ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ, ಟರ್ಮರಿಕ್ ಪೌಡರ್ ಹೇಳ್ತಾರಲ್ಲ, ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ, ಇಷ್ಟೇ. ಇನ್ನು ಇದಕ್ಕೆ ಖಾರ ಹಾಕೋದು ಉಪ್ಪು ಹಾಕೋದು ಆ ರೀತಿ ಏನೂ ಮಾಡೋಂಗಿಲ್ಲ. ಸೊ ಡಾಗ್ಗಳಿಗೆ ಅದು ಕೊಟ್ಟರೆ ಉಪ್ಪು ಎಲ್ಲ ಕೊಟ್ಟರಿ ಅಂತ ಹೇಳಿದ್ರೆ ಸ್ವಲ್ಪ ಹೇರ್ ಸಮಸ್ಯೆ ಎಲ್ಲ ಆಗುತ್ತೆ, ಹಾಗಾಗಿ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರಬಾರ್ದು ಅಂಥೇಳಿ. ಸೊ ಇಷ್ಟೇ ಸಾಕು. ಅರಿಶಿನ ಪುಡಿ ಈಗ ಏನು ಟರ್ಮರಿಕ್ ಹಾಕ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ, ಸೊ ಅದು ಬಂದು ಡಾಗಿಗೆ ತುಂಬಾ ಒಳ್ಳೆಯದು. ನೀವು ಇದನ್ನು ಬಿರಿಯಾನಿ ಟೈಪಲ್ಲಿ ಬೇಕಾದರೂ ಮಾಡ್ಕೋಬೋದು ಅಂತ ಹೇಳಿದ್ರೆ ಇದಕ್ಕೆ ರೈಸ್ ಹಾಕಿ ನೀವು ಬಾಯ್ಲ್ನ ಮಾಡ್ಕೋಬೋದು. ಬಟ್ ನಾನು ಇದಕ್ಕೆ ರೈಸ್ ಹಾಕಿ ಬಾಯ್ಲ್ ಮಾಡ್ತಿಲ್ಲ, ಬದಲಾಗಿ ಇದು ಏನಿದೆ ಇದನ್ನು ಮಾತ್ರ ಬಾಯ್ಲ್ ಮಾಡ್ಕೊಂಡು ಲಾಸ್ಟಿಗೆ ನಾನು ರೈಸ್ ಜೊತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಏನು ಪೀಸು ಚಿಕನ್ ಪೀಸ್ ಇದೆ ಇದನ್ನೆಲ್ಲ ನಾನು ಸ್ಮ್ಯಾಶ್ ಮಾಡಿ ನೀಟಾಗಿ ರೈಸ್ ಜೊತೆ ಮಿಕ್ಸ್ ಆಗೋ ರೀತಿ ಮಾಡ್ಕೋತೀನಿ. ಸೊ ನೀವು ಒಟ್ಟಿಗೆ ಬಾಯ್ಲ್ ಮಾಡ್ಕೋತೀವಿ ಅಂದರೂ ಬಾಯ್ಲ್ ಮಾಡ್ಬೋದು. ಸೊ ಇದಕ್ಕೆ ರೈಸ್ ಹಾಕಿದ್ರೆ ಸೊ ಅದು ಬಿರಿಯಾನಿ ಟೈಪಲ್ಲಿ ಆಗುತ್ತೆ, ಆ ರೀತಿ ಕೂಡ ನೀವು ಮಾಡ್ಬೋದು. ಸೊ ನಾನು ಆ ರೀತಿ ಮಾಡ್ತಿಲ್ಲ, ಬಿಕಾಸ್ ಟಾಯ್ ಬ್ರೀಡ್ ಇರೋದ್ರಿಂದ ಮೂಳೆ ಎಲ್ಲ ಸೇರ್ಕೊಬಿಟ್ಟು ಅದು ಗಂಟಲೆಲ್ಲ ಸಿಕ್ಕಾಕೊಂಡು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗೋದು ಬೇಡ ಅಂಥೇಳಿ ಸೊ ನಾನು ಟಾಯ್ ಬ್ರೀಡ್ಗಳಿಗೆ ಅವಕ್ಕೆ ಸಪ್ರೇಟಾಗಿ ಪೀಸ್ಗಳನ್ನ ತೆಗೆದಿಟ್ಟು ಅವಕ್ಕೆ ಫುಲ್ಲು ಸ್ಮ್ಯಾಶ್ ಮಾಡಿ ಕೊಡ್ತೀನಿ. ಬನ್ನಿ ಈಗ ಇದನ್ನು ಬಾಯ್ಲ್ ಮಾಡೋಣ. ಬಾಯ್ಲ್ ಮಾಡಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ಲ್ ಆಯ್ತದೆ, ನೋಡ್ಬೋದು. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ, ನೋ ನೀಟಾಗಿ ಬೇಯಬೇಕಿದು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಅದು ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗಲಿ, ನೋಡ್ಬೋದು. ಕೆನಲ್ಗಳಾದರೆ ಒಟ್ಟಿಗೆ ಒಂದೇ ಸಲ ಬೇಯಿಸ್ಬಿಡ್ತಾರೆ ರೈಸು ಎಲ್ಲಾನು ಹಾಕಿ, ತುಂಬ ಡಾಗಿರುತ್ತಲ್ಲ ಹಾಗೆ ತುಂಬ ದೊಡ್ಡ ಪಾತ್ರೆಗಳು ಬೇಯಿಸ್ತಾರೆ. ಸೊ ನೋಡ್ಬೋದು ನಮ್ಮದು ಚಿಕ್ಕದು ಚಿಕ್ಕ ಪಾತ್ರೆಗಳು ಬೇಯಿಸ್ತಾ ಇದ್ದೀನಿ. ಸೊ ಒನ್ ಟೈಮಿಗೆ ಅಷ್ಟೇ, ಕೆನಲ್ಗಳ ಅಂತ ಹೇಳಿದ್ರೆ ತುಂಬ ಡಾಗಿರುತ್ತೆ, ಹಾಗಾಗಿ ನಮ್ಮೊಂದು 7 ಡಾಗ್ಸಿಗೆ ಅಷ್ಟೇ ಇದು. ಅದು ಟಕೀಲ ಮತ್ತು ಇನ್ನು ನಮ್ಮ ಪಗ್ಗು ಅದೆಲ್ಲ ತಿನ್ನೋದೇ ಸ್ವಲ್ಪ, ಅದಕ್ಕೇನು ಒಂದೊಂದು ಸೋಟು
ಹಾಕ್ಕೊಟ್ರೆ ಸಾಕು ಅಷ್ಟೇ, ಒಂದೊಂದು ಪೀಸ್ ಸಾಕು ಅವರಿಗೆ. ಸೊ ಇನ್ನು ದೊಡ್ಡವರಾದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ಫ್ರೆಂಡ್ಸ್ ಫೈನಲಿ ರೆಡಿಯಾಗಿದೆ ಸಾಂಬಾರ್ ನಮ್ಮ ಅಡಗಳಿಗೆ. ಸೊ ಹಾಗೆ ಅನ್ನ ಕೂಡ ರೆಡಿ ಇದೆ. ಸೊ ಈಗ ಈ ಸಾಂಬಾರನ್ನ ಪೂರ್ತಿ ಇದಕ್ಕೆ ಹಾಕಿ ಫುಲ್ಲು ಸ್ಮ್ಯಾಶ್ ಮಾಡಿ ಸೊ ಅಡಗಳಿಗೆ ಕೊಡಬೇಕು. ಸೊ ಈಗ ಸ್ಮ್ಯಾಶ್ ಮಾಡಬೇಕಾಗಿರೋದ್ರಿಂದ ಸೊ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಇದನ್ನು ಫುಲ್ಲು ಇದರೊಳಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿ ಸೊ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ನೋಡ್ತಾ ಇದ್ದೀರಾ ಫುಡ್ಡು ರೆಡಿಯಾಗಿದೆ. ಫುಡ್ಡು ಈ ರೀತಿ ರೆಡಿಯಾಗಿದೆ ನೋಡ್ಬೋದು, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಪೀಸ್ ಏನಿದೆ ಇದನ್ನು ಬಂದು ಸೊ ನಾರ್ಮಲ್ ಹೇಗಿರುತ್ತೆ ಹಾಗೆ ಹಾಕಲ್ಲ. ಏನಕ್ಕೆ ಅಂತ ಹೇಳಿದರೆ ಫಸ್ಟು ನಾನು ಅದೇ ರೀತಿ ಹಾಕ್ತಿದ್ದೆ, ಫುಲ್ಲು ಏನು ಪೀಸ್ ಇದೆ ಅದನ್ನು ಬಾಯ್ಲ್ ಮಾಡಿ ಹಾಗೆ ಹಾಕ್ತಿದ್ದೆ. ಬಟ್ ಆ ರೀತಿ ಹಾಕ್ತಾ ಇರುವಾಗ ಏನಾಯಿತು ಅಂತ ಹೇಳಿದರೆ ಡಾಗ್ ಬಂದು ಚಿಕನ್ ಪೀಸ್ ಏನಿದೆ ಅದನ್ನು ಮಾತ್ರ ತಿನ್ಕೋತಾ ಇತ್ತು, ಬಟ್ ರೈಸ್ ಏನಿದೆ ಅದನ್ನು ಹಾಗೆ ಬಿಡ್ತಾ ಇತ್ತು. ಸೊ ಹಾಗಾಗಿ ಸವತ್ತಿಂದ ಸೊ ನಾನು ಈ ಟೈಪಲ್ಲಿ ಕೊಡೋಕ್ಕೆ ಶುರು ಮಾಡಿದೆ. ಸೊ ಇದರಲ್ಲಿ ನೋಡ್ಬೋದು ಬೋನಲ್ಲಿ, ಸೊ ಇದರಲ್ಲಿ ಪೀಸ್ ಏನಿದೆ ಎಲ್ಲ ಹೋಯ್ತಲ್ಲ, ಸೊ ಪೀಸ್ ಎಲ್ಲನೂ ತೆಗೆದಾಕ್ಬಿಟ್ಟಿದ್ದೀನಿ. ಸೊ ನೋಡ್ಬೋದು ಜಸ್ಟು ಪೀಸ್ ಏನಿದೆ ಅದನ್ನು ಪೀಸ್ ಹಾಕಿ ತೆಗೆದ್ಬಿಟ್ಟು ಯಾವುದು ದೊಡ್ಡದಾಗಿರುತ್ತೆ ಮೂಳೆ ಅಂಥದ್ದು ಮಾತ್ರ ಡಾಗ್ ತಿನ್ನೋ ರೀತಿ ಇರೋಂಥದ್ದು ಮಾತ್ರ ಕೊಡ್ತೀನಿ. ತುಂಬ ಚಿಕ್ಕದಿರೋಂಥದ್ದು ಸೊ ಕೊಡಲ್ಲ, ಇಲ್ಲಿ ಸಿಕ್ಕಾಕೋಬಿಡುತ್ತೆ ಗಂಟಲಲ್ಲಿ ಅಂಥೇಳಿ ಸೊ ಕೊಡಲ್ಲ. ಚಿಕ್ಕ ಬೀಡ್ ಏನಿದೆ ಇವಕ್ಕೆ ಪಗ್ಗು, ಇದು ಪಗ್ಗಿಂದು, ಇದು ಬೀಗಲ್ಲು, ಇದು ಶಿಡ್ದು, ಸೊ ಇದಕ್ಕೆಲ್ಲ ನಾನು ಮೂಳೆ ಹಾಕೋದೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಚಿಕ್ಕ ಮೂಳೆ ಇದ್ದರೂ ಸಾಕು ಅವಕ್ಕೆ ಸಿಕ್ಕಾಕೊಂತು ಅಂತ ಹೇಳಿದ್ರೆ ಸೊ ಮತ್ತೊಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಈ ಟೈಪಲ್ಲಿ ಕೊಡ್ತಾ ಇದ್ದೀನಿ. ಸೊ ನೀವು ಇದೇ ರೀತಿ ಒಟ್ಟಿಗೆ ಬಾಯ್ಲ್ ಮಾಡ್ಬೋದು, ನಾನು ಬಾಯ್ಲ್ ಮಾಡುವಾಗ ನಿಮ್ಗೆ ತೋರಿಸ್ತೆ. ಸೊ ನೀವು ರೈಸ್ನ ಒಟ್ಟಿಗೆ ಹಾಕಿ ಬಾಯ್ಲ್ ಮಾಡಿದ್ರೆ ಸೇಮ್ ಇದೇ ರೀತಿ ಬರುತ್ತೆ. ಬಟ್ ಅದರಲ್ಲಿ ಪೀಸ್ನ ಹುಡುಕಿ ಎರಕಿ ಅದು ಮಿಕ್ಸ್ ಮಾಡೋಕ್ಕೆ ತುಂಬಾ ಕಷ್ಟ. ಈ ರೀತಿ ಆಯಿತು ಅಂತ ಹೇಳಿದ್ರೆ ಸೊ ನಾವು ಆರಾಮಾಗಿ ಹುಡುಕ್ಬೋದು. ಸೊ ಈ ರೀತಿ ನೋಡಿ ಪ್ರತಿಯೊಂದು ಪೀಸ್ನ ಹುಡ್ಕೋದಕ್ಕೆ ಕಷ್ಟ ಈ ರೀತಿ ಮಿಕ್ಸ್ ಆದಮೇಲೆ. ಹಾಗಾಗಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೋತೀನಿ. ಈ ರೀತಿ ಕೊಟ್ಟು ಅಂತ ಹೇಳಿದ್ರೆ ಆರಾಮಾಗಿ ತಿನ್ನುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ರೈಸು ತಿನ್ನುತ್ತೆ, ಪೀಸ್ ಕೂಡ, ಜೊತೇಲಿ ಚಿಕನ್ ಪೀಸ್ ಕೂಡ ಡಾಗ್ಗಳು ತಿಂದ ಆಗುತ್ತೆ. ಹಾಗಾಗಿ ನಾನು ಈ ಟೈಪಲ್ಲಿ ಕೊಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಬಾಯ್ ಒಟ್ಟಿಗೆ ಬಾಯ್ಲ್ ಮಾಡಿ ಒಂದಾಗಿದೆ ಅಂತ ಹೇಳಿದ್ರೆ ದೊಡ್ಡಾಗಿಲ್ಲ ಅಂತ ಹೇಳಿದ್ರೆ ನೀವು ಒಟ್ಟಿಗೆ ಬಾಯ್ಲ್ ಮಾಡಿ ಕೊಡ್ಬೋದು. ಬಟ್ ನಮ್ಮದು ಟೈ ಬ್ರೀಡು ಈ ಕಡೆ ಮೀಡಿಯಮ್ ಸೈಜ್ ಬ್ರೀಡ್ ಎರಡು ಒಟ್ಟಿಗೆ ಇರೋದ್ರಿಂದ ಸೊ ಈ ಟೈಪಲ್ಲಿ ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು ತರಕಾರಿ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿದೆ ನೀಟಾಗಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ಕರ್ಗೋಗ್ಬಿಡ್ತಂಗೆ ಕ್ಯಾರೆಟ್ಗಳು ಬಂದೊಡ್ದಿದೆ. ಸೊ ನೋಡಿ ಹಾಗೆ ಸ್ಮ್ಯಾಶ್ ಆಗ್ತಿದೆ. ಸೊ ಈ ಟೈಪಲ್ಲಿ ನಾನು ಮಾಡಿ ಸಂಜೆ ಟೈಮಲ್ಲಿ ಕೊಡ್ತಾ ಇದ್ದೀನಿ. ಕೆನಲಲ್ಲಿ ಅಂತ ಹೇಳಿದ್ರೆ ಒಂದೇ ದೊಡ್ಡ ಪಾತ್ರೆ ಹಾಕ್ಬಿಟ್ಟು ಬೇಯಿಸ್ತಾರೆ. ಸೊ ಹೋಮಲ್ಲಿ ಮಾಡ್ತೀವಿ ಈ ರೀತಿ ಅಂತ ಹೇಳಿದ್ರೆ ಸರಿ ಇದೆ. ಸೊ ನೀವು ಕೂಡ ಇದೇ ರೀತಿ ನಿಮ್ಮ ಡಾಗ್ಗಳಿಗೆ ಕೊಡ್ಬೋದು ಆರಾಮಾಗಿ. ನಮ್ಮ ಡಾಗ್ಗಳಂತೂ ಫುಲ್ ಕಿರ್ಚಾಡ್ತೇವೆ, ಹಾಗಾಗಿ ಅವರಿಗೆ ಕೊಡೋಣ ಫುಡ್ಡು. ಸೊ ಈ ಫುಡ್ಡು ರೆಸಿಪಿನ ತಿಳ್ಕೊಳ್ಳೋಕ್ಕೆ ನಾನು ಸುಮಾರು ಟೈಮ್ ತೊಗೊಂಡಿದ್ದೀನಿ. ಬಟ್ ಜಸ್ಟ್ ನೀವೊಂದು 10 ನಿಮಿಷ ಆಗಿರ್ಬೋದು ಅನ್ಕೋತೀನಿ ವೀಡಿಯೋ ಮ್ಯಾಕ್ಸಿಮಮ್. ಸೊ ಅಷ್ಟು ನಿಮಿಷದಲ್ಲಿ ಈ ರೆಸಿಪಿನ ತಿಳ್ಕೊಂಡಿದ್ದೀರಾ. ತುಂಬ ಒಳ್ಳೆ ಹೋಮ್ ಮೇಡ್ ಫುಡ್ ಇದು. ನೋಡ್ಬೋದು ಇದು ಚಿಕನಲ್ಲಿ ಪ್ರೋಟೀನ್ ಇರುತ್ತೆ, ವೆಜಿಟೇಬಲಲ್ಲಿ ವಿಟಮಿನ್ಸ್ ಇರುತ್ತೆ, ಹಾಗೆ ರೈಸಲ್ಲಿ ಬಂದು ಸೊ ಕಾರ್ಬೋಹೈಡ್ರೇಟ್ ಇರುತ್ತೆ. ಹೌದು, ಸೊ ಹಾಗಾಗಿ ಸೊ ಈ ಟೈಪಲ್ಲಿ ನಾನು ಮಾಡಿ ಕೊಡ್ತಾ ಇದ್ದೀನಿ. ನೋಡ್ಬೋದು ಬನ್ನಿ, ಈಗ ನಮ್ಮ ಡಾಗ್ಗಳೆಲ್ಲ ಫುಲ್ಲು ತಿನ್ನೋದಕ್ಕೆ ಹಾಗೆ ಎಕ್ಸೈಟ್ ಆಗಿದ್ವಿ. ಸೊ ಗಳಿಗೆ ಕೊಟ್ಬಿಡೋಣ, ಇಲ್ಲ ಅಂತ ಹೇಳಿದ್ರೆ ಕೆಜಿನ ಮುರಿದಾಕ್ಬಿಡ್ತಾರೆ ಎಲ್ಲ ಸೇರ್ಕೊಂಡು. ಓಕೆ ಬನ್ನಿ. ಸೊ ನಿಮಗೆ ಇದು ಚಿಕ್ಕದಾಗಿ ಕಾಣ್ಬೋದು, ಓಕೆನಾ, ಬಟ್ ಇದು ತುಂಬ ದೊಡ್ಡದು ಪಾತ್ರೆ. ಸರಿ, ನಾವು ಒಂದು ಕೈಲಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅಷ್ಟೊಂದು ಫುಡ್ ಇರುತ್ತೆ. ಎಷ್ಟು ಕೆ ಜಿ ಇದೆ ಏನು ಕತೆ ಅದು ನಂಗೆ ಗೊತ್ತಿಲ್ಲ, ಬಟ್ ತುಂಬ ವೈಟ್ ಇದೆ ನೋಡಿ. ಇವಳು ನೋಡಿ ಜೆಲ್ಲೆಲ್ಲ ಸುರಿಸ್ಕೊಂಡು ಇಲ್ಲಿ ನೋಡಿ ಜೆಲ್ಲೆಲ್ಲ ಮಾಡ್ಕೊಂಡು ತಿನ್ನೋ ಟೈಮಲ್ಲಿ ಮಾತ್ರ ಈ ರೀತಿ ಮಾಡ್ತಾಳೆ. ಕೊಡೋ ತನಕ ಹಿಂಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ಹಲೋ ಕೊಡೋಣ.
ನೋಡಿ ನೋಡ್ಬೋದು ಸರಿಯಾಗಿ ತಿಂತಾಳೆ ಅಂತ. ಕೋಳಿಗೆ ಮಾತ್ರ ಎಷ್ಟು ಕೊಟ್ಟರು ನೀವು ತಿಂತಾನೆ ಇರ್ತಾಳೆ, ಬೀಸೋದಿಲ್ಲ. ಜಸ್ಟ್ ಈಗ ಒಂದೆರಡು ನಿಮಿಷ ಅಷ್ಟೇ ಖಾಲಿ ಮಾಡಾಕ್ತಾಳೆ, ಕೇಳಿಸ್ತೋ ತಿನ್ನೋದು ನಿಧಾನ ತಿಂತಾಳೆ. ಬಟ್ ಅವಳು ಸಿಕ್ಕಾಗುತ್ತೆ ಸ್ಪೀಡ್ ನೋಡಿ, ನೀವೇ ನೋಡ್ಬೋದು ಸೌಂಡ್ ಹೆಂಗೆ ಬರ್ತದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಮ್ಯಾಗಿ ಕೊಟ್ಟಿದ್ದೀನಿ, ಅವ್ಳು ತಿಂತದಾಳೆ. ಜೆನ್ನಿಗೆ ಕೊಡೋಣ, ಜೆನ್ನಿಂದು ಬೌಲ್ ಇದು. ಏಯ್ ನಾ ಅಲ್ಲೇ ಇರೋ ಇರ್ಬೇಕಲ್ಲೇ. ಓಕೆ ಫ್ರೆಂಡ್ಸ್, ನೋಡ್ಬೋದು ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನೋಡ್ಬೋದು ನಮ್ಮ ಜೆನ್ ಕಿವಿ ಬಂದು ಉದ್ದ, ಹಾಗಾಗಿ ಬ್ಯಾಂಡ್ ಹಾಕ್ತೀನಿ. ಬಟ್ ಬ್ಯಾಂಡ್ ಹಾಕೊಳಗೆ ನೋಡಿ ಎಷ್ಟು ಮಾಡ್ಕೊಬಿಟ್ಟಿದ್ದಾಳೆ ನೋಡಿ. ಸೊ ನೀರು ಹೆಂಗೆ ಬರ್ತಿದೆ ಅಂತೇಳಿ ನಮ್ಮ ಜ್ವರ ತಿಂದು ಹೋಗ್ತಿದ್ದಾಳೆ ಫ್ರೆಂಡ್ಸ್. ನೋಡ್ಬೋದು ಎಲ್ಲ ಪಾತ್ರೆ ಕೂಡ ಫುಲ್ ಕ್ಲೀನ್ ಆಗ್ಬಿಟ್ಟಿದೆ, ಹಂಗೆ ತಿಂದಿದ್ದಾರೆ, ಏನು ಕೂಡ ಉಳಿಸಿಲ್ಲ. ತುಂಬ ಜನ ಹೇಳ್ತಿರ್ತೀರ ನಮ್ಮ ಡಾಗ್ ಬಂದು ಊಟ ತಿಂತಲ್ಲ ಊಟ ತಿಂತಲ್ಲ ಅಂಥೇಳಿ. ಸೊ ಈ ರೀತಿ ಒಂದು ಸಲ ಮಾಡಿ ಕೊಡಿ ಫುಡ್ನ, ತಿನ್ನುತ್ತಿಲ್ವ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಟೈಮಿಂದ ಕೇಳ್ತಾ ಇದ್ರಿ, ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಮೊಬೈಲ್ ಇಟ್ಕೊಳ್ಳೋಕ್ಕೆ ಕ್ಯಾಮ್ರಾ ಇಟ್ಕೊಳಕ್ಕೆ ಇನ್ನೊಬ್ರು ಇದ್ರು ಅಂತ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾ ಇತ್ತು. ನಾನೇ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ನನ್ನ ಕೈಲಿ ಅಡುಗೆ ಮಾಡ್ಕೊಂಡು ಹಾಕಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್. ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ, ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.